ಇತ್ತವಾಗ ಏನೇನು ರೋಗ ನಿಮಗೆ ಸಿಂಪ್ಟಮ್ಸ್ಗಳು ಕಾಣ್ತಾ ಇತ್ತು ತೋಟದಲ್ಲಿ ಮೊದಲು? ಭಾಳ ಇತ್ತು ಸರ್, ಯಾಕಂದರೆ ಈಗ ಮರ ಎಲ್ಲ ಸೊಟ್ಟಾಗಿದ್ದು. ಹ್ಞೂ ಸರ್. ಗರಿ ಎಲ್ಲ ತೆಳಗಿನ ಗರಿ ಮೂರ್ನಾಲ್ಕು ಗರಿ ಒಣಗ್ತಾ ಇದ್ವು. ಹ್ಞೂ ರೀ. ಆಮೇಲೆ ಹಣ್ಣುಡಕ ಭಾಳ ಇತ್ತು. ಹ್ಞೂ ರೀ. ಆಮೇಲೆ ಅಳುದ್ರದ್ದು ಭಾಳ ಇತ್ತು. ಹ್ಞೂ ಸರ್. ಅದೀಗ ಹೆಚ್ಚು ಕಮ್ಮಿ ಒಂದು 60% 70% ಕಂಟ್ರೋಲ್ ಬಂದಿದೆ. ಕಂಟ್ರೋಲ್ ಆಗಿದೆ ನಿಮ್ಗೆ? ಕಂಟ್ರೋಲ್ ಆಗಿ, ಗ್ಯಾರಂಟಿ ಕಂಟ್ರೋಲ್ ಆಗಿದೆ. ಮೊದಲು ನಿಮಗೆ ರೆಡ್ ಮೆಡ್ಸ್ ಕೂಡ ನಿಮಗೆ ಕಂಡಿದೆ ತೋಟದ ನಾವು ನೋಡಿದ ಪ್ರಕಾರ, ಇಡು ಮಂಡಿಗೆ ಮತ್ತೆ ರೆಡ್ ಮೆಡ್ಸ್ ಕೂಡ ಅಲ್ಲಿಂದಲೇ ಕೊಳೆ ರೋಗವನ್ನು ಕಂಡು ಬಂದಿದೆ. ಮೊದಲು ನೀವು ಇದನ್ನ ಉಪಯೋಗಿಸ್ಕೊಂತ ಮುಂಚೆ, ಈ ಒಂದು ಪ್ರಾಡಕ್ಟ್ ಉಪಯೋಗಿಸೋಕ್ಕಿಂತ ಮುಂಚೆ ಬೇರೆ ಬೇರೆ ಯಾವ್ದಾರ ಕಂಪ್ನಿಯನ್ನ ನೀವು ಉಪಯೋಗಿಸಿದಿರಾ? ಯಾವ ಕಂಪ್ನಿನೂ ನಾವು ಬರ್ತಿದ್ರು. ಹ್ಞೂ ಸರ್. ಯಾವ ಕಂಪ್ನಿನೂ ನಂಬಿದ್ದಿಲ್ಲ, ಯಾಕಂದ್ರೆ ಅದು ಯಾವುದನ್ನು ಮಾಡೋಕ್ಕೆ ಹೋಗಿದ್ದಿಲ್ಲ. ಹ್ಞೂ ರೀ. ಪರಿಚಯ ಇರೋದ್ರಿಂದ, ಬೀಗ್ರ ಆಗಿರೋದ್ರಿಂದ ಅವ್ರು ಬಂದು ಹೇಳಿದ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ವಿ. ಚೆನ್ನಾಗಿದೆ, ಚೆನ್ನಾಗಿದೆ ಅನ್ಸುತ್ತೆ. ಮೊದಲು ಯಾವುದೇ ನೀವು ಕಂಪನಿಯ ಪ್ರಾಡಕ್ಟ್ಗಳನ್ನು ಯಾವುದೇ ಅನ್ನ ನೀವು ಬಳಸಿಲ್ಲ? ಬಳಸಿಲ್ಲ. ಬರೀ ನೀವು ಒಂದು ಕೊಟ್ಟಿಗೆ ಗೊಬ್ಬರವನ್ನ ನಾವೇನು ಕೃಷಿ ಇಲಾಖೆ. ಹ್ಞೂ ಸರ್. ಕೃಷಿ ಇಲಾಖೆ ವ್ಯವಸ್ಥೆ ಸಿಗೋದ್ರಿಂದ ಹಳ್ಳು ಬರ್ತಿದ್ವು, ಮತ್ತೆ ಹಣ್ಣುಡುಕ ಅಂತಂದೇಳಿ ಮರ ಸೊಟ್ಟಾಗೋದು, ಆಮೇಲೆ ಜಿಗಿರೋಗ. ಹ್ಞೂ ರೀ. ಆಮೇಲೆ ಎಲೆ ಎಲ್ಲ ಒಣಗೋದಕ್ಕೆ ನಾವು ಕೃಷಿ ಇಲಾಖೆಗೆ ಔಷಧಿ ತಗೊಂಬಂದು ಹೊಡೆದು ಕಂಟ್ರೋಲ್ ಮಾಡ್ತಾ ಇದ್ವಿ. ಮತ್ತೆ ತಿಂಗಳಿಗೆ ಒಂದ್ಸಲ ಮಾಡಿದ್ದು, ಮತ್ತೆ ತಿಂಗಳಿಗೆ ಮತ್ತೆ ಒಂದು ತಿಂಗಳಿಗೆ ಮತ್ತೆ ರೋಗ ಸ್ಟಾರ್ಟ್ ಆಗೋದು, ಮತ್ತೆ ಹೊಡಿತಾ ಇದ್ವಿ. ಹೌದ್ರಿ. ಈಗ ಪದೇ ಪದೇ ನೀವು ಸ್ಪ್ರೈ ಮಾಡೋದ್ರಿಂದ ಆ ರೋಗ ಯಾವುದು ಕೂಡ ಕಂಟ್ರೋಲ್ ಆಗ್ತಿರಲಿಲ್ಲ, ಏನಿಲ್ಲ, ಯಾವುದೇ ಬೇರೆ ಕಂಪ್ನಿಯನ್ನು ಉಪಯೋಗಿಸಿಲ್ಲ. ಈಗ ನೆಸ್ಸರ್ಪ್ ಕಂಪ್ನಿ ನಿಮಗೆ ಕಂಪ್ನಿ ಬೇರೆ ಕಂಪ್ನಿ ಯಾವನು ಮಾಡಿಲ್ಲ, ಯಾವುದು ಮಾಡಿಲ್ಲ, ಇದೇ ಫಸ್ಟ್ ಮಾಡಿದ್ದ. ಹಾಂ, ಇದೇ ಫಸ್ಟ್ ನೆಸ್ಸರ್ಪ್ ಕಂಪ್ನಿಯಿಂದ ನೀವು ಪ್ರಾಡಕ್ಟನ್ನು ಉಪಯೋಗಿಸಿದಿರ. ನಿಮಗೆ ಪರಿಚಯರರು ಹೇಳಿಂದೆ, ರಿಲೇಷನ್ ಅಂತ ಹೇಳಿಂದೆ ನೀನು ಒಮ್ಮಕೊಂಡು ಮಾಡಿರೋದು. ಇದು ಮಾಡಿದ ಮೇಲೆ ನಿಮಗೆ ಈ ನೆಟ್ಸರ್ ಕಂಪನಿಯ ಉತ್ಪನ್ನಗಳನ್ನು ಅವರು ಹೇಳಿದ ಪ್ರಕಾರ ನೀವು ಒಂದು ಸಲ ಸ್ಪ್ರೈ ಕೊಟ್ಟಿದ್ದೀರಾ, ಎರಡು ಸಲ ಬುಡಕ್ಕೆಲ್ಲ ಹಾಕಿದ್ದೀರಾ, ಅದು ಹಾಕಿದ ನಂತರ ನಿಮಗೆ ಏನು ಡಿಫ್ರೆನ್ಸ್ ಈ ತೋಟದಲ್ಲಿ ಕಂಡು ಬಂದಿದೆ? ಭಾಳ ಡಿಫ್ರೆನ್ಸ್ ಕಂಡು ಬಂದಿದೆ. ಹಾಂ, ಏಕೆಂದರೆ ಗರಿ ಎಲ್ಲ ಫಸ್ಟ್ ಒಣಕೊಂಡು ಇಳಿಬಿಡೋವು. ಹ್ಞೂ ಸರ್. ಈಗ ಅದು ಹೆಚ್ಚು ಕಮ್ಮಿ ತೋಟ ನೋಡಿದ್ರೆ ಈಗ ಹಸಿರು ಕಾಣ್ತೈತಿ, ಒಂದೂವರೆ ತಿಂಗಳಿಗೆ ಹಸಿರು ಕಾಣ್ತೈತಿ. ನೀವು ಟೈಮ್ ತಗೊಂಡ್ರೆ ಭಾಳ ಚೆನ್ನಾಗಿ ಕಾಣ್ತೈತಿ ಅಂತ ಹೇಳ್ತಾರೆ. ಹೌದ್ರಿ. ನೀವು ಹಾಕಿ ಈಗ 5-6 ತಿಂಗಳಾಗಿದೆ? 5-6 ತಿಂಗಳಾಗಿದೆ. ಒಂದೂವರೆ ತಿಂಗಳು ಸ್ಪ್ರೈ ಕೊಟ್ಟು ಸ್ಪ್ರೈ ಕೊಟ್ಟ ಮೇಲೆ ಬುಡಕ್ಕೆ ಹಾಕಿರೋದ್ರಿಂದ ಒಂದೂವರೆ ತಿಂಗಳು ಆಯ್ತು. ಒಂದೂವರೆ ತಿಂಗಳು ಅಂದ್ರೆ ನೀವೆಲ್ಲ ಗ್ರೀನೆಸ್ ಕಾಣ್ತಾ ಇದೆ ಅಂತ ಹೇಳ್ತೀರಾ? ಹೌದು. ಬಂಧುಗಳೇ, ಒಂದು ಹಿಡಿಮುಂಡಿಗೆ ಅನ್ನುವ ಒಂದು ಮೈಟ್ಸ್ ಕಂ ರೋಗ ಬಂದು ಹಿಡಿಮುಂಡಿಗೆ ಆಗಿ ಈ ಗಿಡಗಳೆಲ್ಲ ತಳ್ಳಗಾಗಿ ಹೋದಂಥ ಗಿಡಗಳು ಇವೆಲ್ಲ. ಈ ಹೋದಂಥ ಗಿಡಗಳಿಗೆ ಈಗ ಮತ್ತೆ ಸುಳಿಯಿಂದ ಹಸಿರು ಗರಿಗಳೆಲ್ಲ ಶಾಸ್ತಾ ಇದೆ, ಗ್ರೀನೆಸ್ ಆಗಿದೆ. ತಾವೆಲ್ಲ ನೋಡ್ತಾ ಇರ್ಬೋದು ಈ ಉತ್ಪನ್ನವನ್ನು ಬಳಸಿದಂಥ ತೋಟದಲ್ಲಿ. ದಯವಿಟ್ಟು ಈಗ ಮತ್ತೆ ನೀವು ಬುಡಕ್ಕೆ ಕೊಡೋದು ಏನಾದರೂ ಇನ್ನೊಂದು ಬಾಕಿ ಇದೆ. ನಾನು ನಿಮ್ಮ ಹತ್ರ ಒಂದ್ಸಲ ಸ್ಪ್ರೈ ಕೊಟ್ಟಿದ್ರೆ ಒಂದ್ಸಲ ಬುಡಕ್ಕೆ ಹಾಕಿದ್ರೆ, ಇದು ನಾವು ಎರಡು ಟೈಮು ನಾವು ಬುಡಗಳಿಗೆ ಸುತ್ತ